मैडम सेक्यूरीटी अरेंजमेंट कष्ट दी सेक्यूरीटी अरेंजमेंट महालक्ष्मी ननगेनादरू आपत् बंदते Actually, we are very good friends. अलवा महालक्ष्मी बनी बनी नन चेर कूदी बनी कूदी कूदी लॉयर सर याके वेट मार्तिदिरा एल्लरिगू सर्व माडके हाँ ओके मैडम एल्लरू ऊट माडि लॉयर सर साक साकु लक्ष्मी साकु साकु री ऊट माडि बड़सला आ महालक्ष्मी मेले केमिकल हाकि वीडियोग्राफर इटकोंडु शूट मडिसिबिट्रे आ सन गन लाइट गे सीरेगे बेंकि हत्कोळ्ळुत्ते मैडम सर स्वल्प साइड बन्नि ऊट रुचियागिदे महालक्ष्मी तुम्बा चेन्नागिदे महालक्ष्मी निम्म लक्ष्मी स्टोर्स हेगे नडीतिदे निम्म योजने यावागलू लक्ष्मी स्टोर्स मेले इरुत्तल्ल इल्ला लक्ष्मी स्टोर्स चेन्नागिरबेकु आ अंगडिगे याव तोंद्रेनु आगबारदु हाग्ताने योजने माड्तीरा निम्म मनसिन हागे लक्ष्मी स्टोर्स चेन्नाग नडीता इदे गुड वेरी गुड लॉयर सर निम्म अंगडिगे यावदाद्रु हेल्प बेकिद्रे इमीडियेट आगि ननगे फोन माडि ನಾನು ಸಹಾಯ ಮಾಡೋದಕ್ಕೆ ಕಾಯ್ತಾ ಇರ್ತೀನಿ ಈಗ ಅಂಗಡಿ ಚೆನ್ನಾಗಿ ನಡೆಯತಾ ಇರೋದಕ್ಕೆ ಕಾರಣ ನೀವು ಮಾಡಿರೋ ಸಹಾಯ ತಾನೆ ಮೇಡಂ ಅದಕ್ಕೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದೀನಿ ಅಯ್ಯೋ ಕೃತಜ್ಞತೆ ಅದು ಇದು ಅಂತ ಯಾಕೆ ಏನೇನೋ ಮಾತಾಡ್ತೀರಾ ಲಾಯರ್ ಸರ್ ನೀವು ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದಿರಲ್ಲ ಅಷ್ಟು ಸಾಕು ನನಗೆ ಆದ್ರೆ ಕೆಲವರು ನಾನು ಏನು ಮಾಡಿದ್ರು ಅರ್ಥನೇ ಮಾಡ್ಕೊಳ್ಳಲ್ಲ ಈಗ ಅರ್ಥ ಮಾಡ್ಕೊಳ್ಳದಿದ್ರೆ ಏನಂತೆ ಮೇಡಂ ಆದಷ್ಟು ಬೇಗ ಅವರು ಕೂಡ ಅರ್ಥ ಮಾಡ್ಕೊತಾರೆ ಅನ್ನೋ ನಂಬಿಕೆ ನನಗಿದೆ ಮೇಡಂ ಊಟ ಮಾಡಿ ನೋಡಿದ್ಯಲ್ಲ ನಿನ್ನ ಗಂಡನ ಪಕ್ಕದಲ್ಲಿ ನೀನು ಕೂತ್ಕೊಳ್ಳಕ್ಕೆ ನನ್ನ ಪರ್ಮಿಷನ್ ಅವಶ್ಯಕತೆ ಇತ್ತು ನೀವು ತಪ್ಪು ತಿಳ್ಕೊಂಡಿದ್ದೀರಾ ಶಕುಂತಲಾ ದೇವಿ ನನ್ನ ಗಂಡ ಯಾವಾಗಲೂ ನನ್ನ ಪಕ್ಕದಲ್ಲೇ ಇದ್ದಾರೆ ಅವರ ಪಕ್ಕದಲ್ಲಿ ಕೂತ್ಕೊಳ್ಳಕ್ಕೆ ನೀವು ಯಾರು ಹೊಸದಾಗಿ ಪರ್ಮಿಷನ್ ಕೊಡಕ್ಕೆ 18 ವರ್ಷದಿಂದ ಅವರ ಜೊತೆ ಸಂಸಾರ ನಡೆಸ್ತಾ ಇದ್ದೀನಿ ನಿಮಗೆ ಅವರು ಬರಿ ಲಾಯರ್ ಆಗಿ ಮಾತ್ರ ಗೊತ್ತು ನನಗೆ ನನ್ನ ಗಂಡನಾಗಿ ಒಬ್ಬ ಮನುಷ್ಯನಾಗಿ ಚೆನ್ನಾಗಿ ಗೊತ್ತು ಚಿಂತೆ ಮಾಡಬೇಡಿ ಇನ್ನು ಸ್ವಲ್ಪ ದಿನದಲ್ಲೇ ನೀವು ಮಾಡಿರೋ ಪ್ರತಿಯೊಂದು ಅವರ ಕಣ್ಣ ಮುಂದೆ ಬರುತ್ತೆ ನೀವು ನಿಜವಾಗ್ಲೂ ಎಂಥವರು ಅಂತ ಅವರಿಗೂ ಗೊತ್ತಾಗುತ್ತೆ ಆಗಿದೆ ನಿಮಗೆ ಹೌದಾ ನೋಡಿ ಬಿಡೋಣ ಬೈ ದಿ ವೇ ಥ್ಯಾಂಕ್ಸ್ ಧನ್ಯವಾದ ಹೇಳ್ತಿದ್ದೀನಿ ಏನಕ್ಕೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಚೇರ್ನ ನಿಮ್ಮ ಜಾಗನ ನೀವೇ ನನಗೆ ಬಿಟ್ಕೊಟ್ಟಿದ್ದೀರಾ ಅದಕ್ಕೆ ಅರ್ಥ ಆಗಲಿಲ್ವಾ ಸಮಾಧಾನವಾಗಿ ಕೂತ್ಕೊಂಡು ಯೋಚನೆ ಮಾಡಿ ಅರ್ಥ ಆಗುತ್ತೆ ಯೋಚಿಸಿ ಏಯ್ ಮೇಡಂ ಇಲ್ಲಿ ಯಾರ್ಗೋ ವಿಡಿಯೋ ಮಾಡ್ತಾ ಇದೀಯಾ
ಪಾರ್ಟಿ ಮುಗಿಯೋ ಹೊತ್ತಾಯ್ತು, ಆ ಮಹಾಲಕ್ಷ್ಮಿ ಸೀರೆನಲ್ಲಿ ಬೆಂಕಿ ಹಚ್ಚೋಕೆ ನಿನಗಿಷ್ಟೊತ್ತು ಬೇಕಾ? ಪಾರ್ಟಿ ಮುಗಿಯೋಷ್ಟರಲ್ಲಿ ನಾನೊಂದುಕೊಂಡಿದ್ದು ನಡಿಬೇಕು, ಇಲ್ಲ ನೀನ್ ಜೀವಂತವಾಗಿರಲ್ಲ. ಹ್ಮ್, ಹೋಗೋ ರಾಸ್ಕಲ್. ಪ್ರಿಯಾ, ಊಟ ಮಾಡಿದ್ಯಾ? ತರಲೆ ಮಾಡ್ಬೇಡ. ಏನು, ನಾವು ಇನ್ ಸ್ವಲ್ಪ ಹೊತ್ತು ಹೊರಟು ಬರ್ತೀವಿ. ನಾನು ಹೇಳ್ತಿದ್ದೀನಲ್ಲ, ಬಂದ್ಬಿಡ್ತೀವೋ? ಏನ್ ಮೇಡಮ್? ಖಂಡಿತವಾಗ್ಲು. ಸರಿ, ನಾನು ಆಮೇಲೆ ಮಾತಾಡ್ತೀನಿ. ಹೇಳಿ ಮೇಡಮ್. ಹೋಗಿ ಗಾರ್ಡನ್ ಏರಿಯಾನ ಕವರ್ ಮಾಡಿ. ಅಮ್ಮನವ್ರು ಇಲ್ಲೇ ಕವರ್ ಮಾಡಕ್ ಹೇಳಿದಾರೆ. ಅಮ್ಮನ ಹತ್ರ ನಾನ್ ಮಾತಾಡ್ತೀನಿ, ನೀವು ಹೋಗಿ. ಓಕೆ ಮೇಡಮ್. ಏನಕ್ಕ ಮಹಾಲಕ್ಷ್ಮಿನ ಕಾಪಾಡಕ್ ನೋಡ್ದೆ? ನಾನೆಲ್ಲಿ ಕಾಪಾಡ್ದೆ ಮಾಮ್? ಏಯ್, ನಟಿಸ್ಬೇಡ. ನಾನು ಎಲ್ಲನೂ ನೋಡ್ತಾನೆ ಇದ್ದೆ. ನೀನು ಅವನನ್ನ ಕರೆದಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅವಳ ಕಥೆ ಮುಗ್ದೋಗ್ತಿತ್ತು. ನಡಿಬೇಕಿದ್ದ ಕ್ಲೈಮ್ಯಾಕ್ಸ್ನ ಕೆಡಿಸ್ಬಿಟ್ಟಿಯಲ್ಲ. ಇಲ್ಲಿ ನೋಡ್ತೇಜು, ನೀನ್ ನನಗೆ ಮುಖ್ಯ. ಆದ್ರೆ ಅದೇ ಸಮಯದಲ್ಲಿ ನಾನು ಗೆಲ್ಲೋದು ಕೂಡ ತುಂಬಾ 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 ಮುಖ್ಯ. ನೋಡು, ಈಗ ನೀನು ಕಾರಣ ಹೇಳ್ತೀಯೋ ಇಲ್ವೋ? ಏನಕ್ಕೆ ಏನಕ್ಕ ಮಹಾಲಕ್ಷ್ಮಿನ ಕಾಪಾಡಕ್ ನೋಡ್ದೆ? ನನಗೂ ಹಾಗೆ ಮಾಮ್, ನಾನು ಗೆಲ್ಲೋದು ಮುಖ್ಯ. ಏನ್ ಹೇಳ್ತಾ ಇದೀಯ? ನಾನು ದೇವರಾಜ್ ತಮ್ಮ ರವಿನ ಲವ್ ಮಾಡ್ತಾ ಇದ್ದೀನಿ. ರವಿನ ಮದ್ವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಮಾಮ್. ಅದಕ್ಕೋಸ್ಕರ ಅದಕ್ಕೋಸ್ಕರ ಅವರ ಅತ್ತಿಗೆನ ಕಾಪಾಡಕ್ ನೋಡಿದ್ಯಾ ಮಾಮ್? ನಾನು ಕಾಪಾಡಿದ್ದು ಮಹಾಲಕ್ಷ್ಮಿನಲ್ಲ, ನಿಮ್ಮನ್ನ. ಏನ್ ಒದರ್ತಾ ಇದೀಯಾ? ಮಹಾಲಕ್ಷ್ಮಿಗೆ ಇಲ್ಲಿ ಏನೇ ಅವಮಾನ ಆದ್ರೂ ಅದಕ್ಕೆ ಕಾರಣ ನೀವೇ ಅಂತ ಅರ್ಥ ಆಗದೆ ಇರೋದಕ್ಕೆ ದೇವರಾಜೇನು ಮುಟ್ಟಾಳ ಅಲ್ಲ. ದೇವರಾಜ್ ಅನ್ನೋ ಟ್ರಂಪ್ ಕಾರ್ಡ್ ನಿಮ್ ಹತ್ರ ಇರೋದ್ರಿಂದಾನೆ ನೀವು ಮಹಾಲಕ್ಷ್ಮಿಗೆ ಎದುರಾಗಿ ಏನ್ ಬೇಕಾದ್ರೂ ಮಾಡಬಹುದು. ಆ ಕಾರ್ಡ್ ನಿಮ್ ಕೈ ಬಿಟ್ಟು ಹೋಯ್ತು ಅಂದ್ರೆ ನಮ್ ಗತಿ ಏನಾಗತ್ತೆ ಅಂತ ಯೋಚನೆ ಮಾಡಿ ಮಾಮ್. ಮಹಾಲಕ್ಷ್ಮಿ ಮೇಲೆ ಆರೋಪ ಹೊರಿಸೋ ಟೈಮ್ ಜಾಗ ಇದಲ್ಲ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮಾಮ್. ರವಿನ ಮದ್ವೆ ಮಾಡ್ಕೊಂಡು ಅವಳ ಮನೆ ಒಳಗಡೆನೆ ಹೋಗಿ ಒಂದೊಂದು ನಿಮಿಷನೂ ಅವಳಿಗೆ ಟಾರ್ಚರ್ ಕೊಡಬೇಕು, ಅವಮಾನ ಮಾಡಬೇಕು. ಇದೆ ನನ್ನ ಪ್ಲಾನ್. ಅದಕ್ಕೆ ನಾನು ತಡೆದಿದ್ದು. ಇದು ತಪ್ಪು ಅಂತೀರಾ? ನೋ, ತಪ್ಪೇ ಇಲ್ಲ. ಕೂಡಿಸಿ ಕಳೆದು ನೋಡಿದ್ರೆ ನಿನ್ನ ಲೆಕ್ಕಾಚಾರನೂ ಸರಿಯಾಗೇ ಇದೆ. ಥ್ಯಾಂಕ್ ಯು ಮಾಮ್. ಸರಿ ಸರಿ, ನೀ ಹೋಗು. ನೀನು ಯಾವತ್ತೋ ಗೆಲ್ಲೋಕೆ ನಾನು ಇವತ್ತೇ ಸೌತ್ ಹೋಗ್ಬೇಕಾ? ಆಗಲ್ಲ ತೇಜು. ನಾನು ಇಲ್ಲಿಂದನೇ ಮಹಾಲಕ್ಷ್ಮಿನ ಅವಮಾನ ಮಾಡಿ ಕಳಿಸ್ಕೊಡ್ತೀನಿ.
ಅದನ್ನು ಯಾರಿಂದನೂ ತಡೆಯೋಕ್ಕಾಗಲ್ಲ, ನಿನ್ನಿಂದನೂ ತಡೆಯೋಕ್ಕಾಗಲ್ಲ. ಮೇಡಮ್, ನಾನು ಈ ಪಾರ್ಟಿಗೆ ಬಂದಾಗ ನನಗೆ ಪನ್ನೀರೆಲ್ಲ ನನ್ನ ಮೇಲೆ ಚೆಲ್ಲಿ ದೊಡ್ಡದಾಗಿ ಸ್ವಾಗತ ಮಾಡಿದ್ರಲ್ಲ, ಬದಲಿಗೆ ನಾನೇನು ಮಾಡಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಯೋಚಿಸ್ತಾ ಇದ್ದೆ ನಾನು ಸ್ವಲ್ಪ.